ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಬಳಸಿಕೊಂಡು ನಿರ್ಮಾಣ ಆಗುತ್ತಿರುವ ಕಾಮಿಡಿ ಎಂಟರ್ಟೈನ್ಮೆಂಟ್ ಉಡಾಳ ಕಂಪನಿ ಸಿನಿಮಾಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಕ್ಷನ್ ಕಟ್ ಹೇಳಿದರು. ದುರದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಆಗಲಿ ಅಂತೇಳಿ ನಾವೆಲ್ಲರೂ ಪ್ರಯತ್ನ ಪಟ್ವಿ. ದುರಾದೃಷ್ಟ 1,000 ಕೋಟಿ ಅನುದಾನ ಇಲ್ಲಿವರೆಗೆ ಬೆಳಗಾವಿ ಸಿಟಿಗೆ ಬಂದಿದೆ. ಹಳೆ ಲೈಟ್ ಅಂದರೆ 6 ತಿಂಗಳಲ್ಲಿ ಹಾಕಿದಂಥ ಲೈಟ್ ಕಂಬ ಬರೀ ಚೇಂಜ್ ಮಾಡೋದು ಒಂದೇ ಸ್ಮಾರ್ಟ್ ಸಿಟಿಯ ಸಾಧನೆ ಆಯಿತು. 2 ವರ್ಷದ ಹಿಂದೆ ಅಳವಡಿಸಿದಂಥ ಪೇವರ್ಸನ್ನು ತೆಗೆದು ಇನ್ನೊಂದು ಪೇವರ್ಸನ್ನು ಹಾಕುವಂಥ ಕೆಲಸ ಆಗ್ತಾಯಿದೆ. ಗುಂಡಿ ಮುಚ್ತಾ ಇಲ್ಲ, ರೋಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ಇದು ಶುದ್ಧ ಎಷ್ಟು ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಇದರಲ್ಲಿ ನಡೆದಿದೆ ಅಂತ ನಾವು ಮುಂದಿನ ದಿನದಲ್ಲಿ ಹೇಳ್ತೀನಿ. ಯಾವ ಜನಪ್ರತಿನಿಧಿಗಳು ಯಾರ್ಯಾರು ಭಾಗ ಆಗಿದ್ದಾರೆ ಅನ್ನೋದನ್ನು ನಾನು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಾವು ನೋವಿಗೆ ಯಾರು ಹೊಣೆ? ಅವರು ಹೊಣೆಯನ್ನು ಹೊರಬೇಕಾಗತ್ತೆ. ಅವರಿಗೆ ಪರಿಹಾರವನ್ನು ಕೊಟ್ಟರೆ ಏನು ಸಾಲೋದಿಲ್ಲ, ಯಾಕಂದರೆ ಜೀವ ಇನ್ನೊಮ್ಮೆ ವಾಪಸ್ ಬರೋದಿಲ್ಲ. ಆದರೆ ಸ್ಮಾರ್ಟ್ ಸಿಟಿ ಅಂತ ಅಂದ ತಕ್ಷಣ ನಮಗೆ ಹೇಗೆ ಮೈಸೂರು, ಬೆಂಗಳೂರು ಹೇಗೆ ನಮ್ಮ ಕಣ್ಣಿಗೆ ಕಾಣಿಸ್ತವೆ, ಆ ರೀತಿ ಬೆಳಗಾವಿ ಕಾಣಿಸ್ತಾ ಇಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಅಧಿಕಾರಿಗಳಿಗೂ ಏನೂ ಅದರ ಜವಾಬ್ದಾರಿ ಇಲ್ಲ. ಜನಪ್ರತಿನಿಧಿಗಳು ಬೋರ್ಡ್ ಹಾಕೋದನ್ನ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಇದು ನನಗೆ ಕಾಣಿಸ್ತಾ ಇರುವಂಥ ಸತ್ಯ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದೊಂದು ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಉತ್ತರ ಕರ್ನಾಟಕದ ಲೋಕಲ್ ಆರ್ಟಿಸ್ಟ್ಗಳು, ಒಂದು ಸ್ವಲ್ಪ ಯೂಟ್ಯೂಬ್ನವರು, ಒಂದು ಸ್ವಲ್ಪ ಮತ್ತು ಮಜಾ ಬರ್ತಾ ಬಸವರಾಜ್ ಅವರು. ಸೊ ಒಂದು 3 ಮೇನ್ ಕ್ಯಾರೆಕ್ಟರ್ಸ್ ಬರ್ತಾವೆ ಇದ್ರಾಗ. ಸೊ ಒಂದು ಇವಾಗ ನಾವು ಬೆಂಗಳೂರು ಅಂತ ಬಂದಾಗ ನಾವು ಹೆಂಗೆ ಕಿರಿಕ್ ಪಾರ್ಟಿ ಮತ್ತು ಜೋಶ್, ಜಾಲಿ ಡೇಸ್ ನೋಡ್ತೀವಿ, ಅದೇ ಥರದ್ದು ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಕಂಪ್ಲೀಟಾಗಿ ಒಂದು ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್. ಸೊ ಆಲ್ಮೋಸ್ಟ್ ಇಲ್ಲಿ ನಾವು ಲೋಕಲ್ ಲ್ಯಾಂಗ್ವೇಜಿಗೆ, ಲೋಕಲ್ ಒಂದು ಏನು ಇದೈತಲ್ಲ ನಮ್ಮ ಕಲ್ಚರಿಗೆ ರೆಫರೆನ್ಸ್ ಜಾಸ್ತಿ ಕೊಡತ್ತೀವಿ. ಸೊ ಕಂಪ್ಲೀಟ್ ಸಾಂಗ್ಸ್ ಆಗಿರ್ಬೋದು ಅಥವಾ ಕತೆ ಆಗಿರ್ಬೋದು, ಇಲ್ಲಿ ನೇಚರು, ಕ್ರಿಯೇಟಿವಿಟಿ ಎಲ್ಲನೂ ನೇಟಿವಿಟಿ ಇಲ್ಲಿದೆ ಉತ್ತರ ಕರ್ನಾಟಕದ ಇರುತ್ತೆ. ಎಲ್ಲೂ ಲೈಕ್ ನಾವು ಅಂದರೆ ಬೆಂಗಳೂರದ್ದು ಸ್ವಲ್ಪ ಟಚ್ ಇದೆ, ಬಿಕಾಸ್ ನಮಗೂ ಆ ಕಡೆ ಆಡಿಯನ್ಸ್ ಬೇಕು. ಬಟ್ ಆಲ್ಮೋಸ್ಟ್ ನಾವು ಈ ಕಡೆದು ಒಂದು ಸ್ವಲ್ಪ ಕಲ್ಚರ್ನ ಇದು ಮಾಡ್ತಾ ಇದ್ದೀವಿ. ಸರ್ 2 ಸಾಂಗ್ಸ್ ಇರ್ತಾವೆ ಸರ್. ಅದು ಬಂದ್ಬಿಟ್ಟು ಒಂಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಸರ್. ಒಂದು ಅರ್ಧ ಸಾಂಗ್ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು, ಒಂದು ಅರ್ಧ ಸಾಂಗ್ ಬೆಂಗಳೂರು ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿ ಒಂದು ಸಾಂಗ್ ಮಾಡಿದ್ದೀವಿ ಸರ್ ನಾವು. ಸೊ ಲೈಕ್ ಅದು ಒಂದೇ ಸಾಂಗು, ಇನ್ನು ಬಿಟ್ವೀನ್ ಕಟ್ ಆಗುತ್ತೆ ಅದು ಸಾಂಗಿದೆ. ಬಟ್ 2 ಸಾಂಗ್ ಬರ್ತವೆ ಸರ್ ಒಟ್ಟು. ಆ್ಯಂಡ್ ಇನ್ನೊಂದು ಹೊಡಿಬಡಿ ಸಾಂಗ್ ಅಂತ ಒಂದು ಬರ್ತದೆ ಸರ್, ಹೊಡಿಬಡಿ ಸಾಂಗ್ ಬರುತ್ತೆ. ಸೊ ಅದು ಸೆಕೆಂಡ್ ಹಾಫ್ ಒಳಗೆ ಬರೋದು. ಸೊ ಟೋಟಲಾಗಿ 2 ಸಾಂಗ್ ಇದಾವೆ ಸರ್. ಆ್ಯಂಡ್ ಒಂದು ನಾರ್ಮಲ್ ಫೈಟ್ ಬರುತ್ತೆ ಸರ್. ಬಿಕಾಸ್ ಯಾಕಪ್ಪ ಇವಾಗ ಸ್ಟೂಡೆಂಟ್ಸ್ಗಳಿಗೆ ನಾವು ಕಮರ್ಷಿಯಲ್ ಫೈಟ್ ತೋರಿಸ್ಲಿಕ್ಕಾಗಲ್ಲ. ಸ್ಟೂಡೆಂಟ್ಸ್ ಅಂದಮೇಲೆ ನಾವು ನಾರ್ಮಲ್ಲೇ ಫೈಟ್ ತೋರಿಸ್ತೀವಿ. ಬಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್, ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಸರ್. ಬಾಗಲಕೋಟೆ, ಬೆಳಗಾವಿ 2ರಲ್ಲೇ ಇದು ಮಾಡ್ತೀವಿ ಸರ್. 2ರಲ್ಲೇ ಶೂಟ್ ಆಗುತ್ತೆ. ಒಂದು ಇವಾಗ ಇನ್ನೊಂದು 10-15 ಡೇಸಲ್ಲಿ ಕಾಲೇಜಸ್ಗಳು ಸ್ಟಾರ್ಟ್ ಆಗ್ತಾವೆ. ಸೊ ಎಲ್ಲ ಇಲ್ಲೇ ಆಲ್ಮೋಸ್ಟ್ ಇಲ್ಲೇ ಶೂಟ್ ಆಯ್ತು ಸರ್. ಒಂದು ಸ್ವಲ್ಪ ಪೋರ್ಷನ್ಗಳು ಬಾಗಲಕೋಟಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಫುಲ್ ಕಂಪ್ಲೀಟ್ ಸರ್. ನಿಮ್ಮ ಟಿಕ್ಟಾಕ್ ಅಂದ್ರೆ ಅದು ನಮಗೆ ಒಂದು ರೀತಿ ಎಲ್ಲ ಕಡೆ ಪಬ್ಲಿಸಿಟಿ ಆಗಕ್ಕೆ ಮತ್ತು ಅದೊಂದು ಹೆಲ್ಪ್ ಮಾಡ್ತು. ಅಲ್ಲಿಂದ ನಾ ಇವ್ರದ್ದು ಫೋನ್ ಹಚ್ಚಿ ಕಳಿಸಿದ್ದೆ, ಚೆನ್ನಾಗಿ ಮಾಡ್ತೀರಿ, ಒಂದು ಅವಕಾಶ ಐತಿ, ಯೂಸ್ ತೊಗೊರಿ ಅಂತಂದು ಯೂಸ್ ಮಾಡ್ತೀವಿ. ಫುಲ್ ಎಂಟರ್ಟೈನ್ಮೆಂಟ್, ಗಿಚ್ಚು ಕಾಮಿಡಿ ಐತಿ. ಫಸ್ಟ್ ಏನು ಡೈಲಾಗ್ ಐತೆ ಅಂದ್ರೆ, ಹುಡುಗಿ ಎಂಟ್ರಿ ಕೊಡ್ತಾಳಣ್ಣ, ದೇವ್ರ ಪೇಲ್ ಮಾಡ್ಸಂಗಿದ್ರೆ ನನ್ನೊಬ್ಬನ ಮಾಡಿಸ್ಬೇಡ, ಈಗಿನ್ನೂ ಮಾಡಿಸು, ಈಗ ಈ ಜೊತೆ ನಾನು ಪೇಲಾಗಿ ಮುಂದೆ ಹೋಗ್ತೀನಿ. ಚಲನಚಿತ್ರ 3 ದಿನ ಪ್ರದರ್ಶನ ಕಂಡು ಉತ್ತರ ಕರ್ನಾಟಕಕ್ಕೆ ಒಳ್ಳೆಯ ಹೆಸರನ್ನು ತಗೊಂಡು ಬರಲಿ ಮತ್ತು ಇಡೀ ಚಿತ್ರತಂಡದವನ್ನು ಅಭಿನಂದಿಸ್ತೀನಿ. ಆಲ್ ದ ಬೆಸ್ಟ್.